ನಮಸ್ಕಾರ ಸ್ನೇಹಿತರೆ, ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಒಂಬತ್ತನೇ ದಿನದ ನವರಾತ್ರಿಯ ವೈಶಿಷ್ಟ್ಯತೆಯ ಬಗ್ಗೆ ನೋಡೋಣ. ಆದಿಶಕ್ತಿ ಮಹಾಶಕ್ತಿ ಎಂದು ಕರೆಯಲ್ಪಡುವ ಪರಬ್ರಹ್ಮ ಸ್ವರೂಪಿ ಪರಮೇಶ್ವರಿಯಿಂದಲೇ ಈ ಸೃಷ್ಟಿ ನಿರ್ಮಾಣ ಆಯಿತು ಅಂತ ಶಾಕ್ತ ಸಂಪ್ರದಾಯ ಹೇಳುತ್ತದೆ. ಇನ್ನು ಮುಖ್ಯವಾಗಿ ದುರ್ಗಾ ಸಪ್ತಶತಿಯಲ್ಲಿ ಸಮಸ್ತ ಸೃಷ್ಟಿಯೆಲ್ಲ ದುರ್ಗಾ ಶಕ್ತಿಯ ಯೋಗ ಮಾಯೆ ಎಂದು ವರ್ಣಿಸಿದೆ. ಆದ್ದರಿಂದಲೇ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಎಂದು ವರ್ಣಿಸಿರುವ ಧರ್ಮ ಸೂಕ್ತಿಯು ಸಕಲ ದೇವತೆಗಳಿಗೂ ಮತ್ತವರ ಶಕ್ತಿಗಳಿಗೂ ಆದಿ ಪರಾಶಕ್ತಿಯೇ ಮೂಲಾಧಾರ ಎಂದು ತಿಳಿಸುತ್ತವೆ. ಅವಳು ಓಂಕಾರ ರೂಪಿಣಿ, ಪ್ರತಿ ಜೀವರಾಶಿಗೂ ಮಾತೃಸ್ವರೂಪಿಣಿ, ಆದಿ ಪರಾಶಕ್ತಿ ಜಗನ್ ಮಾತೃಕೆ ಎಂದೆಲ್ಲ ಆ ದೇವಿಯನ್ನ ವೇದ ಶಾಸ್ತ್ರಗಳು ತುತಿಸಿ ವರ್ಣಿಸುತ್ತವೆ. ದೇವಿಯು ಮಹಾಶಕ್ತಿಯ ರೂಪದಲ್ಲಿ ಅವತಾರ ತಾಳಿದಳು. ಅವಳ ರೂಪ ಶಕ್ತಿ ತ್ರಿಗುಣಮಯವಾದದ್ದು. ಸರ್ವ ದೇವತೆಗಳ ದಿವ್ಯ ಶಕ್ತಿಗಳಿಂದ ಮಹಾಕಾಳಿ ಉದಯಿಸಿದಳು ಎನ್ನುವುದು ದೇವಿ ಮಹಾತ್ಮೆಯಿಂದ ತಿಳಿದು ಬರುತ್ತದೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಒಂದು ವಿಷಯ ಹೇಳ, ಪಂಚೇಂದ್ರಿಯಗಳ ಮುಖಾಂತರ ನಾವು ಅರಿಯುವ ಸ್ಪರ್ಶ, ಮನಸ್ಸಿನ ಮೂಲಕ ಮಾಡುವ ಚಿಂತನೆ, ಭಾವನೆಗಳ ಮೂಲಕ ಕಲ್ಪಿಸಿಕೊಳ್ಳುವ ಕಲ್ಪನೆ, ಇವೆಲ್ಲವೂ ಶಕ್ತಿಯ ಸಹಾಯದಿಂದ ಈ ಜಗತ್ತಿನ ಆಗು ಹೋಗುಗಳೆಲ್ಲ ಆಕೆಯ ಅಂದರೆ ಶಕ್ತಿಯ ಅಧೀನದಲ್ಲಿವೆ. ದೇವಿ ವೇದಮುಖಿ ಎಂದು ಋಗ್ವೇದ ಸಾರುತ್ತದೆ. ಋಕ್ ದೇವಿ ಎಂದು ಸೂಕ್ತದಲ್ಲಿ ಹೇಳಲಾಗಿದೆ. ಜಗವನ್ನ ಪಾಲಿಸುವ ತ್ರಿಮೂರ್ತಿಗಳಿಗೆ ಆದೇಶವಿದ್ದವಳು ಈ ಆದಿಶಕ್ತಿಯೇ. ಶಕ್ತಿಗೆ ಹುಟ್ಟಿಲ್ಲ, ಸಾವಿಲ್ಲ, ವೃದ್ಧಿ ಕ್ಷಯಗಳಿಲ್ಲ, ಲೋಪದ ಮಾತಂತೂ ಇಲ್ಲವೇ ಇಲ್ಲ. ಈ ಶಕ್ತಿ ಗುಪ್ತದಿಂದ ವ್ಯಕ್ತವಾಗಿ, ವ್ಯಕ್ತದಿಂದ ಮತ್ತೆ ಗುಪ್ತವಾಗಿ ಚರಾಚರ ಜೀವ ಜಂತುಗಳಲ್ಲಿ ಆವಿರ್ಭವಿಸಿದ್ದಾಳೆ. ಅಂತೆಯೇ ಸನಾತನಿ ಬ್ರಹ್ಮಶಕ್ತಿಯ ಪೂಜೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಶಕ್ತಿಯ ಆರಾಧನೆಯಲ್ಲದೆ ಬೇರಾವ ಉಪಾಸನೆಯೂ ಈ ಪ್ರಪಂಚದಲ್ಲಿ ಹಿಂದೆ ಇರಲಿಲ್ಲ ಅಂತ ಹೇಳ್ತಾರೆ. ಆದ್ರಿಂದಲೇ ನಾವು ವಿಜಯದಶಮಿ ಶಕ್ತಿ ದೇವತೆಯ ಆರಾಧನೆಯ ವಿಶೇಷ ಪರ್ವವನ್ನ ಆಚರಿಸಿಕೊಳ್ತೇವೆ. ಮಹಿಷಾಸುರ, ಶುಂಭ ನಿಶುಂಭ ಮುಂತಾದ ದೈತ್ಯರ ಅಂದ್ರೆ ರಾಕ್ಷಸರ ಸಂಹಾರಕ್ಕೆ 33 ಕೋಟಿ ದೇವತೆಗಳ ಶಕ್ತಿ ಏಕತ್ರಯಗೊಂಡು ದುರ್ಗೆಯಾಗಿ ಆವಿರ್ಭವಿಸಿ ಹೋರಾಟಕ್ಕೆ ಅಣಿಯಾದ ಸಂದರ್ಭ ಇದು. ಹೀಗೆ ದೇವತೇಜಸ್ಸಿನ ಸಂಯುಕ್ತ ಶಕ್ತಿಯಾದ ಆದಿಶಕ್ತಿಗೆ ಹಿಮವತ್ ಪರ್ವತ ಸಿಂಹವನ್ನ ನೀಡಿದ ಈ ತೇಜೋ ರಾಶಿಯಾದ ಹೊಸ ದೇವತೆಗೆ ಈಶ್ವರ ಸ್ವತಃ ತನ್ನ ತ್ರಿಶೂಲವನ್ನ ಕೊಟ್ಟ, ವಿಷ್ಣು ತನ್ನ ಚಕ್ರವನ್ನ ನೀಡಿದ, ವಿಶ್ವಕರ್ಮ ತನ್ನ ಪಾರುಷವನ್ನ ನೀಡಿದ, ಇಂದ್ರ ವಜ್ರಾಯುಧವನ್ನ ನೀಡಿದ್ರು. ಹೀಗೆ ಸಮಸ್ತ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನ ಆ ದೇವಿಗೆ ನೀಡಿ ತಮ್ಮ ಭಕ್ತಿಯನ್ನ ಸಲ್ಲಿಸಿಕೊಂಡ್ರು. ಆದಿಶೇಷ ಯಜ್ಞೋಪವಿತ್ತವಾದರೆ ಸೂರ್ಯ ತಿಲಕನಾದ, ತೇಜಸ್ವಿ ಮುಖಮಂಡಲ, ಕಿಡಿಕಾರುವ ಕಣ್ಣುಗಳು, ವಿವಿಧ ಶಸ್ತ್ರಾಸ್ತ್ರಗಳನ್ನ ಧರಿಸಿದ ಭೂಮಿ, ಆಕಾಶದೆತ್ತರದ ವಿರಾಟ ರೂಪಿ ಕಾಳಿಕೆ ವಿಖ್ಯಾತಳಾದ ಶಕ್ತಿ ದೇವತೆ ಎನಿಸಿದ್ಲು. ಚಂಡಿ, ಚಾಮುಂಡಿ, ಮಹಿಷಾಸುರ ಮರ್ದಿನಿ, ಆದಿಶಕ್ತಿ, ಪರಾಶಕ್ತಿ, ರುಂಡಮಾಲಿನಿ ಇತ್ಯಾದಿ ಸಹಸ್ರನಾಮಗಳಿಂದ ಆಕೆ ಭೂಷಿತಳಾಗಿ ನಮಗೆ ದರ್ಶನವಿತ್ತಳು. ದುಷ್ಟ ಸಂಹಾರ ಮಾಡಿದ್ಲು, ಶಿಷ್ಟ ರಕ್ಷಣೆಯನ್ನ ಮಾಡುವುದೇ ಆ ಆದಿಪರಾಶಕ್ತಿಯ ಕಾಯಕವಾಯಿತು. ಆದ್ದರಿಂದಲೇ ಋಷಿ ಮುನಿಗಳು ಹೇಳುವುದೆಂದರೆ ಈ ಪ್ರಪಂಚದ ಸರ್ವ ವ್ಯಾಪಾರಗಳಿಗೂ ಆದಿಶಕ್ತಿಯೇ ಮೂಲ ಅಂತ. ಇನ್ನು ನವರಾತ್ರಿಯ 9ನೇ ದಿನ ನಾವು ಸಿದ್ಧಿದಾತ್ರಿ ದೇವಿಯನ್ನ ಆರಾಧಿಸಿಕೊಳ್ಳುತ್ತೇವೆ. ಯಾ ದೇವಿ ಸರ್ವಭೂತೇಶು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ, ನಮಸ್ತಸ್ಸೇ 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 ನಮೋ ನಮಃ ಎಂದು ಆಕೆಯಲ್ಲಿ ಶರಣಾಗತಿಯನ್ನ ಬೇಡ್ತೇವೆ. ನವ ದುರ್ಗೆಗಳಲ್ಲಿ ಕೊನೆಯ ರೂಪ ಸಿದ್ಧಿದಾತ್ರಿ ರೂಪ. ಈ ಮಾತೆಯನ್ನ ಶರಣು ಹೋಗಿ ಬೇಡಿಕೊಂಡ್ರೆ ಸಾಕು, ಸರ್ವ ಶುಭಗಳು ಉಂಟಾಗುತ್ತವೆ, ಕಲ್ಯಾಣ ಮಂಗಳಮಯಗಳು ಉಂಟಾಗುತ್ತವೆ. ನಿಯಮ ನಿಷ್ಠೆಗಳಿಂದ ಈ ತಾಯಿಯನ್ನ ಆರಾಧಿಸುವವರಿಗೆ ಅಣಿಮ ಲಘಿಮ ಪ್ರಾಪ್ತಿಯಾಗಿ ಪ್ರಾಕಾಮ್ಯ ಮಹಿಮ ವಶಿತ್ವ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರ ಕರ್ಣ ಸಾಮರ್ಥ್ಯ ಅಮರತ್ವ ಸರ್ವ ವ್ಯಾಪಕತ್ವ ಭಾವನಾ ಸಿದ್ಧಿ ಹೀಗೆ ಎಲ್ಲವೂ ಸಿದ್ಧಿಗಳು ಸಿದ್ಧಿಸುತ್ತವೆ. ಈಗಂತ ನಾನು ಹೇಳ್ತಿಲ್ಲ, ಪುರಾಣಗಳೇ ಅನಾದಿ ಕಾಲದಿಂದಲೂ ಸಾರಿ ಸಾರಿ ಹೇಳುತ್ತವೆ, ಸಿದ್ಧಿ ದೇವತೆಯನ್ನ ಪ್ರಾರ್ಥಿಸಿಕೊಂಡ್ರೆ ಸಾಕು ಸಮಸ್ತವೂ ಸನ್ಮಂಗಳಗಳು ಉಂಟಾಗುತ್ತವೆ ಎಂದು. ಸಿದ್ಧಿ ಎಂದು ಕರೆಯುವುದರಲ್ಲೇ ಸಿದ್ಧಿಯನ್ನ ಕೊಡುವಂತ ತಾಯಿಕೆ ಎಂದು ಹೇಳುತ್ತಾರೆ. ಸಿದ್ಧಿ ಎಂದರೆ ಸಿದ್ಧಿಗಳನ್ನ ಧಾರೆಯಾಗಿ ಎರೆಯುವಾಕೆ. ಈ ನವರಾತ್ರಿಯ 9ನೇ ದಿನ ಈ ಮಾತೆಯನ್ನ ನಾವು ಪೂಜಿಸಿಕೊಂಡ್ರೆ ಸಾಕು ಸಕಲ ಸಂಪನ್ನಗಳು ಉಂಟಾಗುತ್ತವೆ. ವಿಜಯದಶಮಿಯ ದಿನ ರಾಜರಾಜೇಶ್ವರಿ ಅಂತ ಮತ್ತು ಲಲಿತೆ ಎಂದು ಇಷ್ಟ ದೇವತೆಗಳನ್ನ ಪ್ರಾರ್ಥಿಸುತ್ತೇವೆ. ಹೀಗೆ ಈಕೆಗೆ ಕ್ಷೀರಾನ್ನ ಹಾಗೂ ಹಾಲಿನಿಂದ ಮಾಡಿದ ಪೇಡ ಇತ್ಯಾದಿಗಳನ್ನ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಳಬಹುದು. ಹಾಗೆಯೇ ಈಕೆಗೆ ಇಷ್ಟವಾದ ಪುಷ್ಪ ಅಂದರೆ ಕೆಂಪು ವರ್ಣದ ಪುಷ್ಪ. ಆ ಪುಷ್ಪವನ್ನ ಆಕೆಗೆ ಸಮರ್ಪಿಸಿಕೊಂಡು ಪೂಜಿಸಿಕೊಂಡರೆ ಸಾಕು ಸಕಲ ಇಷ್ಟಾರ್ಥಗಳು ಸಿದ್ಧಿಸಿ ನಮ್ಮನ್ನು ಕರುಣಿಸುವ ತಾಯಿ ಈಕೆ ಜಗನ್ಮಾತೆ. ಆದ್ದರಿಂದಲೇ ಅನಾದಿ ಕಾಲದಿಂದಲೂ ನಾವು ಆ ಜಗನ್ಮಾತೆಯನ್ನ ಮರೆ ಹೋಗಿ ಆಕೆಯ ಪಾರಮ್ಯದಲ್ಲಿಯೇ ಆಕೆಯ
ಭಕ್ತಿಯಲ್ಲಿಯೇ ನಾವು ಜಗತ್ತನ್ನ ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ಇನ್ನು ವಿಜಯದಶಮಿಯ ದಿನ ಯುದ್ಧ ಪರಿಕರಗಳನ್ನ ಪೂಜಿಸುವುದು, ಹಾಗೆಯೇ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಗೆ ಮೈಸೂರಿನಲ್ಲಿ ಇಂದು ವಿಶೇಷ ಪೂಜೆಯನ್ನ ನಡೆಸುವುದು, ಇವೆಲ್ಲವೂ ಅನಾದಿ ಕಾಲದಿಂದಲೂ ರೂಢಿಯಲ್ಲಿವೆ. ಸಮಸ್ತ ಶ್ರೋತೃ ಬಾಂಧವರಿಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.